ಕರ್ನಾಟಕದ ರಾಜಕೀಯ ಕವಲು ದಾರಿಯಲ್ಲಿದೆ. ಈ ರಾಜ್ಯದ ಜನ ಮೂರು ರಾಜಕೀಯ ಪಕ್ಷಗಳ ಆಡಳಿತ ನೋಡಿದ್ದಾರೆ. ಮೂರು ಪಕ್ಷಗಳಿಂದ ಜನ ಭ್ರಮನಿರಸಗೊಂಡಿದ್ದಾರೆ. ಈ ಹಂತದಲ್ಲಿ ರಾಜ್ಯಕ್ಕೆ ಪರ್ಯಾಯ ರಾಜಕೀಯ ಶಕ್ತಿಯೊಂದರ ಅಗತ್ಯವಿದೆಯಾ? ಮೂರು ರಾಜಕೀಯ ಪಕ್ಷಗಳಿಗಿಂತ ಹೊರತಾದ ವಿಭಿನ್ನವಾದ ಪ್ರಾದೇಶಿಕ ಪಕ್ಷ ಬೇಕಾಗಿದೆಯಾ? ಈ ಬಗ್ಗೆ ಭಾನುವಾರ ವಾರಪತ್ರಿಕೆ ಬೆಂಗಳೂರಿನಲ್ಲಿ ವಿಶಿಷ್ಟ ಸಂವಾದ ಕಾರ್ಯಕ್ರಮ ಏರ್ಪಡಿಸಿತ್ತು. ರಾಜ್ಯದ ಪ್ರಮುಖ ಚಿಂತಕರು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಪಾಲ್ಗೊಂಡಿದ್ದ ಈ ಸಂವಾದ ಕಾರ್ಯಕ್ರಮದಲ್ಲಿ ಏನು ಅಭಿಪ್ರಾಯ ವ್ಯಕ್ತವಾಯಿತು ನೋಡೋಣ, ಬನ್ನಿ. ಭಾನುವಾರ ಮಾಸಿಕದ ಪರವಾಗಿ ತಮ್ಮೆಲ್ಲರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೋರ್ತೇನೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಪರ್ಯಾಯ ರಾಜಕೀಯ ಶಕ್ತಿ ಸಾಧ್ಯವೇ ಅನ್ನುವ ಈ ಚಿಂತನೆಗೆ ಅನೇಕ ಗೆಳೆಯರು ಬಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ಪ್ರಮುಖ ಘಟನೆ ಏನು ಅಂತ ಅಂದ್ರೆ, ಎಲ್ಲ ವಿರೋಧ ಪಕ್ಷಗಳ ಮತ್ತು ಆಳುವ ಪಕ್ಷದ ವೈಫಲ್ಯ ಅಂತ ನಾನು ಹೇಳಬೇಕಾಗಿತ್ತು. ಅದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ವಾಟ್ ಎವರ್ ಇಟ್ ಮೇ ಬಿ, ಈ ರೀತಿ ಈ ಮೂರು ವಿರೋಧ ಪಕ್ಷಗಳು ವೈಫಲ್ಯವನ್ನು ಅನುಭವಿಸಿರುವಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಂದು ಹೊಸ ರಾಜಕೀಯ ಪಕ್ಷ ಬೇಕಾ ಬೇಡವ ಅನ್ನುವ ಚಿಂತನೆ ವ್ಯಾಪಕವಾಗಿ ಆರಂಭ ಆಗಿದೆ. ಈ ಹೊಸ ತಲೆಮಾರಿನ ಯುವಕರು ಕರ್ನಾಟಕಕ್ಕೆ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆ ಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಂದು ಪ್ರಾದೇಶಿಕ ಪಕ್ಷ ಬೇಕು ಅಂತ ನಮ್ಮ ಅಡಗೂರು ವಿಶ್ವನಾಥ್ ಅವರ ಜೊತೆಯಲ್ಲಿ ಕೆಲವು ಸ್ನೇಹಿತರು ಮಾತನಾಡ್ತಾ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಅಸಾಧ್ಯ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಅಂತ ವಿಶ್ವನಾಥ್ ಅವರು ನನಗೆ ಹೇಳಿದ್ರು. ಈ ಹಿನ್ನೆಲೆ ಒಳಗೆ ಕರ್ನಾಟಕದಲ್ಲಿ ಪರಿವರ್ತನೆಯ ಪರ್ವ ಆರಂಭ ಆಗಬೇಕು, ಹೊಸ ತಲೆಮಾರಿನ ಯುವಕರ ಆಶೋತ್ತರಗಳಿಗೆ ಪೂರಕವಾದಂತಹ ಒಂದು ಪಕ್ಷ ಕರ್ನಾಟಕದಲ್ಲಿ ಸ್ಥಾಪನೆಗೊಳ್ಳಬೇಕು, ಅದಕ್ಕೆ ಪೂರಕವಾಗಿ ಇವತ್ತಿನ ಈ ಸಂವಾದ. ನಮ್ಮ ಗೆಳೆಯರು ಬಂದಿದ್ದಾರೆ, ದೀಪಕ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದ್ರ ಮೂಲಕ ಒಂದು ಹೊಸ ಚಿಂತನೆ, ಒಂದು ಹೊಸ ಆಲೋಚನೆಗೆ ಕರ್ನಾಟಕದ ಜನರನ್ನ ತೊಡಗಿಸುವಂತಹ ಒಂದು ಒಂದು ಸ್ಮಾಲ್ ಸಣ್ಣ ಪ್ರಯತ್ನವನ್ನ ನಮ್ಮ ಭಾನುವಾರ ಪತ್ರಿಕೆಯಿಂದ ಮಾಡಿದ್ದೀವಿ. ಈ ಪ್ರಯತ್ನ ಮುಂಬರುವ ದಿನಗಳಲ್ಲಿ ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಅಂತ ಅನ್ನೋದನ್ನ ಕಾದು ನೋಡಬೇಕು. ಇದು ಸಾಧ್ಯವೇ ಆಗುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಮನಿ ಪವರ್, ಮಸಲ್ ಪವರ್, ಕಾಸ್ಟ್ ಪವರ್ ಇವೆಲ್ಲವನ್ನ ಮೆಟ್ಟಿ ನಿಂತು ಪರ್ಯಾಯ ರಾಜಕೀಯ ಶಕ್ತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗುತ್ತೆ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಆ ಹಾದಿ ಒಳಗೆ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಈಗ ದೀಪಕ್ ಅವರು ತಮ್ಮ ಕಾರ್ಯಕ್ರಮವನ್ನು ಮುಂದುವರೆಸಿ. ಮಹಾದೇವ್ ಪ್ರಕಾಶ್ ಅವರು ವಿಸ್ತೃತವಾಗಿ ವಿಚಾರದ ಬಗ್ಗೆ ಮಾತಾಡಿದ್ರು. ಮಹಾದೇವ್ ಪ್ರಕಾಶ್ ಅವರು ಪತ್ರಕರ್ತರು, ಚಿಂತಕರು, ರಾಜಕೀಯ ವಿಶ್ಲೇಷಕರು ಮತ್ತು ಬಹಳಷ್ಟು ತೀಕ್ಷ್ಣವಾಗಿ ವಿಚಾರವನ್ನ ತಿಳ್ಕೊಂಡು ಅದನ್ನ ಬಹಳ ಅರ್ಥವಾಗ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥವರು ಕೂಡ. ಆದರೆ ಈಗ ಅವರು ಹೇಳಿರ್ತಕ್ಕಂಥ ವಿಚಾರಕ್ಕೆ ಪೂರಕವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ತಮ್ಮ ಕೊಡುಗೆಯನ್ನು ನೀಡಬಹುದು ಅಂತ ಹೇಳ್ತಾ, ವಿಶ್ವನಾಥ್ ಅವರೇ, ಭಾನುವಾರ ನಿಯತಕಾಲಿಕದ ಮಹಾದೇವ್ ಪ್ರಕಾಶ್ ಅವರು ಒಂದು ಹೊಸತನದ ಜನತಂತ್ರ ವ್ಯವಸ್ಥೆಗೆ ಪೂರಕವಾಗಿ ಜನಾಡಳಿತದ ಶುದ್ಧ ಉದ್ದೇಶಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಬಹಳ ಸಂತೋಷ. ಹಾಗಾಗಿ ಅವರನ್ನ ನಾನು ಅಭಿನಂದಿಸ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದಿದ್ದೀರಾ, ಮಾಧ್ಯಮದವರ ಸಮೇತ. ಮಹಾದೇವ ಪ್ರಕಾಶ್ ಅವರು ಹೇಳಿದಾಗೆ ಭಾರತದ ರಾಜಕಾರಣದಲ್ಲಿ 60-70 ದಶಕದಲ್ಲಿ ಪರ್ಯಾಯ ಶಕ್ತಿಗಳು ತಮ್ಮದೇ ಆದಂಥ ತತ್ವ ಸಿದ್ಧಾಂತಗಳೊಡನೆ ಕಾಂಗ್ರೆಸ್ಸಿನ ಎದುರು ನಿಂತು ಜಯಿಸಿ ರಾಜ್ಯಾಡಳಿತವನ್ನು ಕೂಡ ಮಾಡಿದಂಥದ್ದನ್ನು ನಾವು ನೋಡಿದ್ದೇವೆ. ಆ ನಂತರದಲ್ಲಿ ಅವು ಪರಿಪರಿ ಏನಾಯಿತು ಅಂತಕ್ಕಂಥದ್ದು, ಸ್ವಾರ್ಥ ಲಾಲಸೆ, ಕುಟುಂಬ ರಾಜಕಾರಣ, ಅಲ್ಲಲ್ಲಿ ಹೋರಾಟಗಳು ಒಳಗೇ ನಡೆದುವೆಲ್ಲ ಈಗ ಕನಸಿನ ಕಥೆಗಳು ಅದೆಲ್ಲವೂ ಕೂಡ ನಿಜ. ಇವತ್ತು ಶೇಕ್ಸ್ಪಿಯರ್ ಹೇಳಿದಾಗೆ ರಾಟನ್ ಆ್ಯಪಲ್, ಅದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ತೀಯಾ ನೀನು ಅಂತಕ್ಕಂಥದ್ದನ್ನು, ಕುಲುಗೆಟ್ಟ ಆ್ಯಪಲ್ನಲ್ಲಿ ಯಾವುದು ಸ್ವಚ್ಛವಾಗಿದೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕಾದಂಥ ಪರಿಸ್ಥಿತಿ ಅದು ಹೇಗೆ ಅಂತಕ್ಕಂಥದ್ದು. ಕರ್ನಾಟಕದಲ್ಲಿ ಪರ್ಯಾಯ ರಾಜಕಾರಣ ಸಾಧ್ಯವ ಬೇಕಾ ಅಂತಕ್ಕಂಥದ್ದನ್ನ ನಾನು 40 ವರ್ಷಗಳಿಂದಲೂ ಕಾಂಗ್ರೆಸ್ಸಿನಲ್ಲಿ ಕಟ್ಟಾಳಾಗಿರುವಂತಹವನು ಕೂಡ ಬೇಕು ಅಂತ ಹೇಳ್ತೀನಿ ನಾನು, ಬೇಕು ಅಂತ. ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ
ಯಾವುದೇ ಸರ್ಕಾರಗಳು ರಾಜಕೀಯ ಪಕ್ಷಗಳು ದೇ ಡೀಲ್ ವಿತ್ ದ ಹ್ಯೂಮನ್ ಬೀಯಿಂಗ್ಸ್ ಬಟ್ ಅವೆಲ್ಲವೂ ಕೂಡ ಮನುಷ್ಯತ್ವವನ್ನು ಕಳೆದುಕೊಂಡಿದ್ದಾವೆ ಇವತ್ತಿನ ದಿವಸ. ಸೊ ಹಾಗಾಗಿ ನಿಜ ಎಲ್ಲ ರಾಜಕಾರಣಿಗಳು ಹೇಳ್ತೀವಿ ಪಕ್ಷಗಳು ಬಂದಿದ್ದಾವೆ ಬಟ್ ಟು ಸೇ ಇನ್ ಪ್ರಿಸೈಸ್ ಅಬೌಟ್ ದ ಇಂಡಿಯನ್ ಪೊಲಿಟಿಕ್ಸ್ ಆ್ಯಂಡ್ ಎಲೆಕ್ಷನ್ಸ್ ಬಹಳ ಮೂರು ಸಾಲಲ್ಲಿ ಹೇಳಬೇಕಂತಂದ್ರೆ ಬಿಲೀಫ್ ಅನ್ ಎ ಲೀಡರ್ ಕ್ರಿಯೇಷನ್ ಆಫ್ ಎ ವೇವ್ ಫಾರ್ಮೇಷನ್ ಆಫ್ ಎ ಗವರ್ನಮೆಂಟ್. ಹೌದು ನಾನು ನಂಬ್ತೀನಿ ನಾನು ಮೋದಿ ನಂಬ್ತೇನೆ ರಾಹುಲ್ ಗಾಂಧಿ ನಂಬ್ತೀನಿ. ಏನಾಗಿದೆ ಇವತ್ತು ನಂಬಿಕೆ ಕುಸಿದ ನಂಬಿಕೆ ಹುಸಿಯಾದ ನಂಬಿಕೆಗಳು ಇವತ್ತು ದಿವಸ ಅದು ಯಾವ ರೀತಿ ಭಾರತದ ಜನಮನದಲ್ಲಿ ಕಷ್ಟಕೋಟಿಗಳಿಗೆ ಕಾರಣವಾಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪರ್ಯಾಯ ರಾಜಕಾರಣ ಹೇಗೆ ಹುಟ್ಟಬೇಕು ಅಂತಂದರೆ ಜನರ ಒತ್ತಡದಿಂದ ಪರ್ಯಾಯ ಶಕ್ತಿ ಉದಯವಾಗಬೇಕು ವಿನಃ ಇರುವಂಥ ರಾಜಪಕ್ಷದ ನಾಯಕರುಗಳಿಂದ ಪರ್ಯಾಯ ಶಕ್ತಿ ಉದಯಕ್ಕೆ ಅಷ್ಟು ಸುಲಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಮೂರು ರಾಜಕೀಯ ಪಕ್ಷಗಳು ಕೂಡ ಕರ್ನಾಟಕದಲ್ಲಿ ಒಂದು ರೀತಿ ಜನರ ನಂಬಿಕೆಯನ್ನು ಕಳೆದುಕೊಂಡಿದ್ದಾವೆ. ಆ ನಂಬಿಕೆಗೆ ಹೇಗೆ ಅದಕ್ಕೆ ಪರ್ಯಾಯ ಶಕ್ತಿ ಹೇಗೆ ಅಂತಕ್ಕಂಥ ಬಹುಶಃ ಇವತ್ತು ಯಾವುದೇ ಪಾರ್ಟಿಯಲ್ಲೂ ಕೂಡ ಯಾರಾದರೂ ಒಬ್ಬ ಚಿಂತನಶೀಲರನ್ನ ಯುವಕರನ್ನ ಮಹಿಳೆಯರನ್ನ ವಿದ್ಯಾರ್ಥಿಗಳನ್ನು ಬಲ್ಲವರನ್ನ ಸಾಹಿತಿಗಳನ್ನು ಮಾಧ್ಯಮದವರನ್ನ ಒಳಗೊಂಡಂತೆ ಯಾವುದು ಕೂಡ ಯಾರೂ ಬೇಡ ನಾನಿದ್ದೀನೆಲ್ಲ ಸಾಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾವೆ ಇವತ್ತಿನ ದಿವಸ. ಹಾಗಾಗಿ ಇವತ್ತು ಈ ದೇಶದ ಈ ರಾಜ್ಯದ ಯುವಶಕ್ತಿ ಜನರು ಕೈಗೆ ತೋಬೇಕಾಗುತ್ತದೆ. ಪರ್ಯಾಯ ಶಕ್ತಿ ರಾಜಕೀಯ ಪಕ್ಷಗಳ ಹುಸಿಯಾದ ನಂಬಿಕೆ ಕಳೆದುಕೊಂಡ ರಾಜಕಾರಣಗಳಿಂದ ದುರ್ವಿಂಡ್ರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರ್ಯಾಯ ರಾಜಕೀಯ ಶಕ್ತಿ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಇವತ್ತು ಜನರ ಒತ್ತಡದ ಸ್ಫೋಟದಿಂದ ಪರ್ಯಾಯ ಶಕ್ತಿ ಉದಯ ಆಗಬೇಕು. ಅದನ್ನು ಖಂಡಿತವಾಗಿಯೂ ನಾನು ಕೂಡ ಅದನ್ನು ವೈಯಕ್ತಿಕವಾಗಿ ಸ್ವಾಗತ ಮಾಡ್ತೀನಿ. ನಮಸ್ಕಾರ. ಎಲ್ಲವೂ ಮುಳುಗೋಗ್ಬಿಟ್ಟಿದೆ ಹಾಗಾಗಿ ಒಂದು ಪರ್ಯಾಯವನ್ನು ಕಟ್ತೀವಿ ಅಂತ ಮಾತನಾಡೋದಿದೆಯಲ್ಲ, ನನಗದು ಎಲ್ಲೋ ಒಂದು ಕಡೆ ಸಮಸ್ಯೆ ಅನಿಸುತ್ತೆ. ಯಾಕಂದರೆ ನೀವು ಸಿ ಯು ಆರ್ ಪಾರ್ಟ್ ಆಫ್ ದಿಸ್ ಸೊಸೈಟಿ, ಈ ಸೊಸೈಟಿಯಲ್ಲಿ ಅನೇಕ ಥರದ ಎಲಿಮೆಂಟ್ಸ್ ಇರ್ತವೆ, ಅವುಗಳ ಜೊತೆ ನೀವು ನೆಗೋಷಿಯೇಟ್ ಮಾಡುವ ಅನುಸಂಧಾನ ನಡೆಸುವ ವಿಧಾನ ಬದಲಾಗಬೇಕೆ ಹೊರತು ನೀವು ಅವನ್ನ ಡೆಸ್ಟ್ರಾಯ್ ಮಾಡಿ ಕಾಸ್ಟ್ರೋನ ರೆವಲ್ಯೂಷನ್ ತರ್ತೀನಿ ಅಥವಾ ಲೆನಿನ ರೆವಲ್ಯೂಷನ್ ಅನ್ನು ತರ್ತೀನಿ ಅಥವಾ ಬಾಲ್ಶೆವಿಕ್ ರೆವಲ್ಯೂಷನ್ ತರ್ತೀನಿ ಅನ್ನೋ ಮಾತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹಳ ಕಷ್ಟ. ಅದು ನಾವು ಮಾತಾಡಿದ್ರೆ ನಾವೇ ನಾವು ಉಡಾಫೆ ಅನ್ಕೋತಾ ಇರ್ತೀವಿ ಅಷ್ಟೇ. ಮತ್ತೆ ಶಕ್ತಿ ಅಂತ ಇದೆಯಲ್ಲ, ಪರ್ಯಾಯ ಶಕ್ತಿ ಅನ್ನೋದು ಕೆಲಸ ಮಾಡಲ್ಲ, ಯಾಕಂದ್ರೆ ಅದು ಪವರ್ ಪಾಲಿಟಿಕ್ಸ್ ಆಗ್ತದೆ. ಅವ್ರು ಹೇಳಿದ್ರು ಮೂರು ಪಕ್ಷಗಳು ಆಡಳಿತ ಪಕ್ಷ ವಿರೋಧ ಪಕ್ಷಗಳ ವಿಫಲ ಆಗಿದ್ದಾವೆ ಅಂತ. ಇದನ್ನ ನಾನು ಒಂದು 18 ವರ್ಷದಿಂದ ಹೇಳ್ತಾ ಇದ್ದೀನಿ. ನಮ್ಮದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಂವಿಧಾನದಲ್ಲಿ ನಮಗಿದೆ, ಸ್ಪಷ್ಟವಾಗಿದೆ. ನಾವು ಡೆಮಾಕ್ರೆಟಿಕ್, ಸೆಕ್ಯುಲರ್, ಸೋಷಿಯಲಿಸ್ಟಿಕ್, ಕಮಿಟೆಡ್ ಟು ಡಿಸೆಂಟ್ರಲೈಸೇಷನ್ ಆ್ಯಂಡ್ ಫ್ರೀಡಮ್ ಆಫ್ ಪ್ರೆಸ್. ನಮ್ಮ ಆಂತರಿಕ ಪ್ರಜಾಸತ್ತೆ ಇರಬೇಕು. ಇದು ನಮ್ಮ ದೇಶ ಒಂದು ದೊಡ್ಡ ದೇಶ ಇರೋದ್ರಿಂದ ಒಂದೇ ರಾಜಕೀಯ ಪಕ್ಷ ಆಳ್ತತೆ ಅನ್ನೋದು ಸುಳ್ಳು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಪರ್ಯಾಯ ಸೊ ಚುನಾವಣೆ ಸೋಲು ಗೆಲುವನ್ನ ನಾವು ಭಾಳ ಮಹತ್ವ ತಿಳ್ಕೊಂಡು ಹೋಗಂಗಿಲ್ಲ. ಭಾಳ ಜನ ಸೋತಿದ್ದಾರೆ, ಭಾಳ ಜನ ಗೆದ್ದಿದ್ದಾರೆ. ಗೆದ್ದವರೆಲ್ಲ ಒಳ್ಳೆಯವರಲ್ಲ, ಸೋತವ್ರು ಕೆಟ್ಟವರಲ್ಲ. ಆದರೆ ರಾಜ್ಯದಲ್ಲಿ ತರುವಂಥ ವ್ಯವಸ್ಥೆ ನಾವು ಮಾಡುವಂಥ ಅವಶ್ಯಕತೆ ಇದೆ. ನೋಡಿ, ನಾವು ನೋಡಿವಿ ಪ್ರಜಾಪ್ರಭುತ್ವ ಡೆಮಾಕ್ರಸಿ ನೋಡಿದ್ದೀವಿ, ಬ್ಯೂರೋಕ್ರೆಟಿಕ್ ರೂಲ್ ನೋಡಿದ್ದೀವಿ. ಈಗ ನಡೀತಾ ಇರೋದು ಪ್ಲೂಟೋಕ್ರಸಿ, ಅಂದರೆ ಎಲ್ಲ ಶ್ರೀಮಂತ ವರ್ಗ ತೋತಾ ಇದೆ. ಆಫೀಸರ್ ಆಗೋರು ಶ್ರೀಮಂತರೇ, ಪಾಲಿಟಿಷಿಯನ್ ಆಗೋರು ಶ್ರೀಮಂತರೇ, ಜಡ್ಜ್ ಆಗೋನು ಶ್ರೀಮಂತ. ದುಡ್ಡು ಇಟ್ಕೊಂಡು ತಗೊಳ್ಳುವಂಥ ಪರ್ಚೇಸ್ ಮಾಡುವಂಥವ್ರು 70-90% ಜನ ಬರ್ತಾ ಇದ್ದಾರೆ. ನಾನು ಒಮ್ಮೆ ವಿಧಾನ ಪರಿಷತ್ನ ಹೇಳಿದೆ, ಇನ್ನೇ ವಿಧಾನಸೌಧ ಮುಂದೆ ಕಾರ್ ಪಾರ್ಕ್ ತೆಗೀರಿ, ಹೆಲಿಕಾಪ್ಟರ್ ಮಾಡಿ. ಯಾಕಂದ್ರೆ ಎಲ್ಲರೂ ಹೆಲಿಕಾಪ್ಟರಾಗ ಮಂತ್ರಿಗಳು ಬರ್ತಾರೆ. ಭಾಳ ಮಂತ್ರಿಗಳು ಬಜೆಟ್ಟು ಅವ್ರ ವೈಯಕ್ತಿಕ ಬಜೆಟ್ಗಿಂತ ಡಿಪಾರ್ಟ್ಮೆಂಟ್ ಬಜೆಟ್ ಕಮ್ಮಿ. ಒಬ್ಬೊಬ್ರು 100 ಕೋಟಿ ಆಸ್ತಿ ಇದ್ದಂಥವ್ರು 10 ಕೋಟಿ ರೂಪಾಯಿ ಬಜೆಟ್ ಮಂತ್ರಿ ಆಗ್ತಿದ್ರು. ಈ ವ್ಯವಸ್ಥೆ ಇದೆ, ನಾವು ತರಬೇಕಾಗಿದ್ದು ಈ ಬದಲಾವಣೆ ಪರಿವರ್ತನೆ. ಇದು ಜಯಪ್ರಕಾಶ್ ನಾರಾಯಣರು ಹೇಳಿದ್ರು, ಈ ಸರ್ಕಾರ ಬಿಟ್ಟು ಈ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಕುಂದ್ರೂ ಸಂಬಂಧ ನಾನು ರೆವಲ್ಯೂಷನ್ ಮಾಡೋದಲ್ಲ, ಒಂದು ಆಲ್ಟರ್ನೇಟಿವ್ ಚೇಂಜ್ ಆಗ. ನಾನು ರಾಜಕಾರಣವನ್ನು ಅರ್ಥ ಮಾಡಿಕೊಂಡಿರೋದು, ರಾಜಕಾರಣ ಅಂದರೆ ನನ್ನ ಪ್ರಕಾರ ಜಾತಿಗಳ ಸಮೀಕರಣ ಮತ್ತು ಸಂಪನ್ಮೂಲಗಳ ಕ್ರೋಢೀಕರಣ. ಜಾತಿಗಳ ಸಮೀಕರಣವಾದರೆ ಮತ್ತು ಸಂಪನ್ಮೂಲಗಳ ಕ್ರೋಢೀಕರಣವಾದರೆ ಒಂದು ರಾಜಕಾರಣ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಮ್ಮ ಮೊದಲಿಂದ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಯಶಸ್ಸು ಕೂಡ ಆಗಿದೆ.
ನಾನು ಈ ಮಾತುಗಳನ್ನು ಯಾವಾಗ ನಿಂತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟು ಚುನಾವಣಾ ರಾಜಕಾರಣದಲ್ಲಿ ಜಾತಿ ಮತಗಳು ಬರಬಾರದು ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲಿವರೆಗೂ ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಕೂಡ ಬಲಿಷ್ಠ ಜಾತಿಗಳು ಮೇಲ್ಜಾತಿಗಳು ರಾಜಕಾರಣವನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಮಾತುಗಳನ್ನು ಹೇಳಿರಲಿಲ್ಲ. ಯಾವಾಗ ಬಹುಜನರು ಅಥವಾ ಕೆಳ ಸಮುದಾಯಗಳು ಒಂದಾಗಿ ಒಂದು ರಾಜಕಾರಣವನ್ನು ಮಾಡುವಂತಹ ಅವಕಾಶ ಬರ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳ್ತಾ ಇದೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗಿರುವಂಥ ಕಾಂಗ್ರೆಸ್ ಆಗಿರ್ಬೋದು, BJP ಇರ್ಬೋದು, ಅಥವಾ JDS ಇರ್ಬೋದು, ಅವರು ಜಾತಿಗಳನ್ನು ಒಡೆದು ರಾಜಕಾರಣ ಮಾಡಿದವರು. ಈಗ ಬಹುಜನ ರಾಜಕಾರಣ ಮಾಡಬೇಕಾಗಿರೋಂಥದ್ದು ಜಾತಿಗಳನ್ನು ಕಟ್ಟುವಂಥ ರಾಜಕಾರಣವನ್ನು ಮಾಡಬೇಕಾಗಿದೆ. ಈ ಒಂದು ಎಕ್ಸ್ಪರಿಮೆಂಟನ್ನೇ ನಾವು ಕೋಲಾರದಲ್ಲಿ ಅಹಿಂದ ಮೂಲಕ ಮಾಡಿದ್ದು. ಹಾಗಾಗಿ ನಾವೀಗ ಒಂದು ಪರ್ಯಾಯ ರಾಜಕಾರಣವನ್ನು ಕಟ್ಟಬೇಕಾದ್ರೆ ತಳ ಸಮುದಾಯಗಳಿಂದ ಕಟ್ಟಬೇಕು ಅಂತ ನಾನು ಭಾಳ ಬಲವಾಗಿ ನಂಬಿದ್ದೇನೆ. ಮುಂದಕ್ಕೆ ನಿಮ್ಮ ಜೊತೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೇನೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ನನಗೆ ಒಂದು ರೀತಿಯಲ್ಲಿ ಪರ್ಯಾಯ ರಾಜಕಾರಣ ಅಥವಾ ಬೇರೆ ತರಹದ ಒಂದು ಭ್ರಷ್ಟಾಚಾರ ರಹಿತವಾದ ಒಂದು ಸಮಾಜ, ಇದ್ರ ಬಗ್ಗೆ ಮಾತಾಡ್ತಾನೆ ಬರ್ತಿದ್ದವನಿಗೆ ಇವತ್ತಿನ ಈ ಸಭೆಯಲ್ಲಿ ಮಾತಾಡೋದಕ್ಕೆ ಯಾಕೋ ಈಗೊಂದು ಸ್ವಲ್ಪ ಹೊತ್ತಿನಿಂದ ಒಂದಷ್ಟು ಹುಮ್ಮಸ್ಸು ಹೊರಟೋಗಿದೆ. ನಾವು ಬಹುಶಃ ಮಹಾದೇವ ಪ್ರಕಾಶ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಯಾವ್ಯಾವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷಗಳು ಬಂತು ಅಂತ. ಆ ಪಕ್ಷಗಳು ಬಂದಿದ್ದನ್ನು ಸಹ ಬಹುತೇಕವಾಗಿ ವ್ಯಕ್ತಿ ಕೇಂದ್ರಿತ ಮತ್ತು ಜಾತಿ ಕೇಂದ್ರಿತವಾಗಿದ್ದು ಅನ್ನೋದನ್ನು ಸಹ ಅವರು ಗುರುತಿಸಿದ್ರು. 83ರ ಸಂದರ್ಭದಲ್ಲಿ ಬಂದಂತಹ ಒಂದು ಬದಲಾದಂತಹ ಆಡಳಿತ ಅದು ದುರಾಡಳಿತದ ವಿರುದ್ಧ ಇತ್ತು. ಬಹುಶಃ ಆ ಸಂದರ್ಭ ಬಿಟ್ಟರೆ ಇನ್ಯಾವತ್ತೂ ಅವು ಪಕ್ಷಗಳಷ್ಟೇ ವ್ಯಕ್ತಿ ಕೇಂದ್ರಿತ ಮತ್ತು ಜಾತಿ ಕೇಂದ್ರಿತ ರಿಯಾಕ್ಷನರಿ ಆಗಿನೋ ಇನ್ನೊಂದು ನಮ್ಗೆ ಅವಕಾಶ ಸಿಗಲಿಲ್ಲ ಅಂತ ಹೋಗಿದ್ದೇ ಹೊರತು ಜನರ ಪರವಾಗಿ ರಾಜಕಾರಣ ಮಾಡುವಂತಹದನ್ನ ನಾವು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 80ರ ದಶಕದಲ್ಲಿ ಆ ಮೊದಲ ಒಂದು 3-4 ವರ್ಷ ಬಿಟ್ಟರೆ ಬಹುಶಃ ನೋಡಿಲ್ಲ. ಅಂದರೆ ಯಾವ ಪರ್ಯಾಯ ಪಕ್ಷಗಳು ಉದ್ಭವಿಸಿದ್ವು ಅವಾಗೆಲ್ಲವೂ ಸಹ ಅವು ವ್ಯಕ್ತಿ ಅಥವಾ ಜಾತಿ ಕೇಂದ್ರಿತವಾಗಿಯೇ ಇದ್ದವು. ಇವತ್ತು ನಾವು ಅಂತಹದೇ ಒಂದು ಪರ್ಯಾಯ ಬೇಕಾ, 3 ಪಕ್ಷಗಳ ಜೊತೆಗೆ ಇನ್ನೊಂದು 4ನೇ ಪಕ್ಷ ಬೇಕು ಅಂದ್ಕೊಳ್ಳೋವಾಗ ಯಾವ ಪಕ್ಷ ಪರ್ಯಾಯ ಬೇಕಾ ಅಥವಾ ನೀತಿ ಪರ್ಯಾಯ ಬೇಕಾ? ನೀತಿ ಪರ್ಯಾಯ ಆದರೆ ಯಾವ ಥರದ ನೀತಿ ಪರ್ಯಾಯಗಳು ಬೇಕು? ನಾನು ಕಂಡುಕೊಂಡ ಹಾಗೆ, ನಾನು ಅಂದ್ಕೊಳ್ತಿರೋ ಹಾಗೆ, ಕಳೆದ 60-70 ವರ್ಷಗಳ ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ಚುನಾವಣಾ ಸುಧಾರಣೆಗಳಿಲ್ಲದ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಎಲೆಕ್ಟ್ರಲ್ ರಿಫಾರ್ಮ್ಸ್ ಅನ್ನೋದೇ ಇಲ್ಲ. ಆವತ್ತು ಯಾವ ತರಹದ ಕಾನೂನುಗಳಿತ್ತೋ, ಪಕ್ಷಗಳಿಗೆ ಯಾವ ತರಹದ ಕಟ್ಟುಪಾಡುಗಳಿತ್ತೋ ಅದೇ ಇವತ್ತಕ್ಕೂ ಇದೆ. ಆಟಗಳ ನಿಯಮಗಳು ಬದಲಾವಣೆ ಆಗಿಲ್ಲ ರಾಜಕಾರಣದಲ್ಲಿ ಅಥವಾ ಆಡಳಿತದಲ್ಲಿ. ಈ ಶಕ್ತಿ ರಾಜಕಾರಣದಲ್ಲಿ ಆಟಗಾರರು ಮಾತ್ರ ಬದಲಾಗ್ತಾ ಇದ್ದಾರೆ. ಹಾಗೆ ನಾವು ಇವತ್ತೇನೋ ನೀವು ಪರ್ಯಾಯ ಕೊಡ್ತೀವಿ ಅನ್ನೋಗಿದ್ರೆ ಒಂದು ಪಕ್ಷದೊಳಗಡೆ ಒಂದು ಶಿಸ್ತನ್ನು ಹಾಕ್ಕೊಳ್ಳಿ. ಯಾವುದೇ ಒಂದು ಪಕ್ಷ ಆಗಲಿ, ಒಂದು ಪ್ರೈಮರಿ ಎಲೆಕ್ಷನ್ಸ್ ಮೂಲಕ ಬರೋ ಹಾಗೆ ಮಾಡ್ಕೊಳ್ಳಿ. ಅಲ್ಲಿ ಕೇಡರ್ ಬೇಸ್ಡ್ ಪಾರ್ಟಿಗಳನ್ನ ಮಾಡಿ. ಯಾವಾಗಲೂ ಕಾಂಗ್ರೆಸ್ ಅವರು ನಮ್ದು ಮಾಸ್ ಬೇಸ್ಡ್ ಪಾರ್ಟಿ ಅಂತಾರೆ. ಮಾಸ್ ಬೇಸ್ಡ್ ಪಾರ್ಟಿ ಆಗಿರೋದಕ್ಕೆ ಅಲ್ಲೊಂದು ತರಹದ ಗುಲಾಮಗಿರಿ ಇದೆ. ಕೇಡರ್ ಬೇಸ್ಡ್ ಪಾರ್ಟಿ ಮಾಡಿ, BJPಯಲ್ಲಿ ಕೇಡರ್ ಬೇಸ್ಡ್ ಪಾರ್ಟಿ ಇದೆ. ಅಲ್ಲಿ ಇತ್ತೀಚೆಗೆ ಒಂದು 50,000 ಒಳಗಡೆ ನಾವು ಆಂತರಿಕ ಚುನಾವಣೆಗಳನ್ನ ಮಾಡ್ತೀವಿ, 50,000 ಬೂತ್ಗಳಿದೆ ಅಂದ್ರೆ ಅದಾಗಲಿಲ್ಲ. ಆದರೂ ಸಹ ಅಂಥದ್ದೊಂದು ಆಗಬೇಕು, ಕನಿಷ್ಠ ಟರ್ಮ್ ಲಿಮಿಟ್ಸ್ ಹಾಕಿ. ಯಾಕೆ ಸಿದ್ದರಾಮಯ್ಯನವರು ಬಿಟ್ಟು ಆಚೆ ಹೋದ್ರು? ಯಾಕೆಂದ್ರೆ ನಾನು JDS ಅಲ್ಲಿ ಎಷ್ಟೇ ವರ್ಷ ಇದ್ರು ಅದು ಅಪ್ಪ ಮಕ್ಕಳ ಪಕ್ಷನೇ, ನನಗೆ ಸಿಗಲ್ಲ. ಒಂದು ಟರ್ಮ್ ಎರಡು ಟರ್ಮ್ ಆದ್ಮೇಲೆ ಅಧ್ಯಕ್ಷಗಿರಿಯನ್ನ ಬದಲಾವಣೆ ಮಾಡಿ, ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡೋ ಹಾಗೆ ಮಾಡಿ. ಹಾಗಾಗಿ ಈ ತರಹದ ಒಂದಷ್ಟನ್ನ ಪರ್ಯಾಯಗಳನ್ನು ನೀವು ಜನರ ಮುಂದೆ ಇಟ್ಟು ಮಾಡಿದ್ರೆ ಮಾತ್ರ ಆ ಪರ್ಯಾಯಗಳಾಗುತ್ತೆ ಹೊರತು ಇನ್ನೊಂದು ಯಾವುದೋ ಒಂದು ಪಕ್ಷ ಅಥವಾ ಈ BJP ಕಾಂಗ್ರೆಸ್ JDS ಬಿಟ್ಟು ನಾವೊಂದಷ್ಟು ಜನ ಅತೃಪ್ತರು ಇವತ್ತಿನ ದುಡ್ಡಿನ ವಿರುದ್ಧ ಹೋರಾಡೋಕ್ಕಾಗದೇ ಇರುವಂತವರೆಲ್ಲ ಸೋತವರು ಲೂಸರ್ಸು ಸೇರಿ ಒಂದು ಪಕ್ಷ ಕಟ್ಬಿಟ್ಟು ನಾವೊಂದಷ್ಟು ಜನ ವಿಧಾನಸೌಧಕ್ಕೆ ಹೋಗ್ಬಿಡೋಣ ಅನ್ನೋ ತರಕ್ಕಿದ್ರೆ ದಯವಿಟ್ಟು ಅದು ಮತ್ತೊಂದು ರೀತಿಯ ಆತ್ಮದ್ರೋಹ, ಆತ್ಮವಂಚನೆ. ನಮಸ್ಕಾರ. ಈ ಚಿಂತನೆ ಮಾಡ್ತೀವಲ್ಲ ರಾಜಕೀಯ ಶಕ್ತಿ ಅಂದಾಗ, ಅಧಿಕಾರವನ್ನು ಕೈಲಿ ಹಿಡ್ಕೊಂಡು ನಡೆಸೋದು ಅಥವಾ ಪರ್ಯಾಯ ರಾಜಶಕ್ತಿಯ ಬಗ್ಗೆ ಚಿಂತನೆ ಮಾಡೋದು, ಈ ಚಿಂತನೆ ಬಹಳ ಕಾಲದಿಂದ ಬರ್ತಾ ಇದೆ. ಚಿಂತನೆ ಅಂದರೆ ನಾನು ಅಂದ್ಕೊಳ್ಳೋದು, AC ರೂಮಲ್ಲಿ ಕೂತ್ಕೊಂಡು ಬಡವ್ರ ಬಗ್ಗೆ ನಾವು ಅವ್ರ ಉದ್ಧಾರ ಮಾಡ್ತೀವಿ ಅಂತ ಬಜೆಟ್ ಪ್ರಿಪೇರ್ ಮಾಡ್ತೀವಿ. ದಿಡ್ಡಳ್ಳಿ ಜನ ಏನು ಕಷ್ಟಪಡ್ತಿದ್ದಾರೆ ಅದನ್ನ ವಿಧಾನಸೌಧ ಮೂರನೇ ಮಾಡಿ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾರೆ. ಮಣ್ಣಲ್ಲಿ ಇಳಿಯೋದಿಲ್ಲ, ಹೆಲಿಕಾಪ್ಟರ್ಲಿ ಸರ್ವೆ ಮಾಡ್ತಾರೆ. ಇವತ್ತಿನ ರಾಜಕೀಯ ಅದಕ್ಕೆ ನಾವು ಬೆಂಬಲ ಕೊಟ್ಕೊಂಡು ಹೋಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಇದುವರೆಗೆ ಏನಾಗಿದೆ ಅಂದರೆ ಕನಸುಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳು ನನಗೆ ಗೊತ್ತಿರೋ ಹಾಗೆ ತನ್ನ ಸೀಮಿತ ತಿಳುವಳಿಕೆಗೆ ಕನಸುಗಳನ್ನು ಹಂಚಿಕೊಂಡು ಬರ್ತಾ ಇದ್ದಾರೆ. ಮೋದಿಯವರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾವು ಮತದಾರ ಒಳ್ಳೆಯವನ್ನ ಭ್ರಷ್ಟ ನಾವು ಮಾಡಿದ್ದೀವಿ.
₹500 ₹1,000 ಅವನಿಗೆ ಬೆಲೆ ಕಟ್ಟಿದ್ವಿ ಒಂದು ಮತದಾರಿಗೆ. ಇವತ್ತು ಮೋದಿ ಅವರ ಕೃಪೆಯಿಂದಾಗಿ ಅವನಿಗೆ ₹2,000 ಸಿಗುತ್ತೆ. ಯಾಕೆ ₹500 ನೋಟ್ ಇಲ್ಲ. ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಕಾನ್ಸ್ಟಿಟ್ಯೂಷನ್ ನಾವು ಹೇಳ್ತೀವಿ. ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ಕೊಳ್ಳುವಂಥ ಜನ ಅವನು ಬರ್ತಾನೆ ಚುನಾವಣೆ ಸಮಯದಲ್ಲಿ, ಮತದಾರ ಪ್ರಭು ನೀನೇ ಕಣಯ್ಯ ಅಂತ ಬರ್ತಾನೆ, ಓಟ್ ಕೊಡ್ತೀವಿ, ಅವನು ಹೋಗ್ತಾನೆ, ನಾವು ಸೇವಕರಾಗ್ತೀವಿ, ಅವನು ಅವನು ಪ್ರಭು ಆಗ್ತಾನೆ. ಅಯ್ಯೋ ಗೂಬೆ ನನ್ನ ಮಗನೇ ನೀನು ಸೇವಕ ಕೆಲಸ ಮಾಡಯ್ಯ ಅಂತ ಹೇಳೋ ತಾಕತ್ತು ನಮ್ದಿರೋಲ್ಲ. ಯಾಕಂದ್ರೆ ₹2,000 ನೋಟಿಸ್ಕೊಂಡಿದ್ದೀನಿ ನಾನು. ಈ ಹಂತದಲ್ಲಿ ಈ ಚಿಂತನೆ ಮಾಡುವುದಿದೆಯಲ್ಲ, ಚಿಂತನೆ ಬೇಕಾದಷ್ಟು ಮಾಡ್ಬೋದು, ಅದು ಕಾರ್ಯಗತ ಆಗುತ್ತಾ? ಗಾಂಧಿ ಸತ್ತಾಯ್ತು, ಜೆ ಪಿ ಸತ್ತಾಯ್ತು, ಲೋಹಿಯ ಸತ್ತಾಯ್ತು, ಕೊನೆಗೆ ಅಣ್ಣಾ ಹಜಾರೆ ಬದುಕಿದ್ದು ಸತ್ತಂತಾಯ್ತು. ಇವತ್ತು ಯಾರು ಈ ಪರ್ಯಾಯ ಇದನ್ನ ಭ್ರಷ್ಟಾಚಾರ ಹೇಳ್ತೀವಿ, ಕಾಂಗ್ರೆಸ್ನಿಂದ ಇವತ್ತು ಬಂದಿರುವಂಥ ಪಕ್ಷಗೆ ಆಡಳಿತಕ್ಕೆ ಬಂದಿರುವಂಥ ಎಲ್ಲ ಪಕ್ಷಗಳು ಪರ್ಯಾಯ ಪಕ್ಷಗಳೇ, ಪ್ರತಿಯೊಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿ ಬಂದವರು, ಜಾತಿ ಇರ್ಬೋದು, ಹಣ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು, ಪ್ರತಿಯೊಂದು ಕಡೆ ಆ ಸಿಸ್ಟಮ್ಗೆ ಬಂದ ತಕ್ಷಣ ಚಿಂತನೆಗಳು ಕೂಡ ಪೊಲ್ಯೂಟ್ ಆಗ್ತವೆ, ಆ ಚಿಂತಕನೂ ಕೂಡ ಅಯೋಗ್ಯ ಆಗ್ತಾನೆ, ಭ್ರಷ್ಟ ಆಗ್ತಾನೆ. ಪೇಪರ್ನಲ್ಲಿ ಪುಸ್ತಕದಲ್ಲಿ ಗಲ್ಲಿ ಇದೆ ಸರ್. ಉಳಿದ ವಿಚಾರಗಳನ್ನ ಇದರಲ್ಲಿ ಹೇಳೋಣ ಸಂವಾದದಲ್ಲಿ. ಗೌಡ್ರೆ, ಸಂವಾದದಲ್ಲಿ ಭಾಗವಹಿಸೋದು ಒಂದು, ನಿರ್ವಾಹಕರು 2-3 ನಿಮಿಷ ಒಳಗಿರೋದನ್ನ ಪ್ರಸ್ತುತ ಪಡಿಸೋದಕ್ಕೂ ಅವಕಾಶ ಕೊಡೋಲ್ಲ. ನಾವೇನು ಅರ್ಜಿ ಹಾಕೊಂಡು ಭಾಷಣ ಮಾಡಕ್ಕೆ ಬಂದಿದ್ದೀವಿ ಅಂತ ಕೇಳಿಲ್ಲ. 2 ನಿಮಿಷ ಹೇಳೋದಕ್ಕೂ ಅವಕಾಶ ಇಲ್ಲ ಅಂದರೆ, ಈ ಥರ ಡಿಕ್ಟೇಟರ್ಶಿಪ್ ಕಂಟ್ರೋಲ್ ಮಾಡೋ ವ್ಯವಸ್ಥೆ ಇದೆಯಲ್ಲ, ಅದು ಅಲ್ಲೂ ಇದೆ ಇಲ್ಲೂ ಇದೆ. ಧನ್ಯವಾದಗಳು, ಧನ್ಯವಾದಗಳು. ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಕಾರ್ಯವನ್ನ ದಯವಿಟ್ಟು ತಾವು ಮಾಡಬೇಡಿ. ಅಲ್ಲ, ಇದೇ ಆಗ್ತದೆ, ಒಬ್ರು ಮಾತಾಡಿದಾಗ ಕಡಿಮೆ ಅವಧಿಯಲ್ಲಿ ಮಾತಾಡಿ ಇನ್ನೊಬ್ರು ಮಾತಾಡಿದಾಗ ಬಿಟ್ಟರೆ ಅವರಿಗೆ ಖಂಡಿತವಾಗಿ ಬೇಸರ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಇವತ್ತು ರಾಜಕೀಯ ಪರ್ಯಾಯ ರಾಜಕೀಯ ಶಕ್ತಿ ಬೇಕೋ ಬೇಡವೋ ಅನ್ನೋಂಥ ವಾದ, ಅದರಲ್ಲಿ ನನ್ನ ವಾದ ಪರ್ಯಾಯ ರಾಜಕೀಯ ಶಕ್ತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇಕೇ ಬೇಕು ಅನ್ನುವಂಥ ದಿಟ್ಟ ನಿರ್ಧಾರ ನಂದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಹಳಷ್ಟು ರಾಜಕೀಯ ಪಕ್ಷಗಳು, ಇಂಥವಂತ ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ನಾನು ಒಂದು ಪಕ್ಷದ ಸದಸ್ಯನಾಗಿದ್ದೇನೆ, ಬಹಳಷ್ಟು ರಾಜಕೀಯ ಪಕ್ಷಗಳು ಜನತೆಯ ಮೇಲೆ ಅವರಿಗೆ ನಂಬಿಕೆನೇ ಇಲ್ಲ, ಜನಕ್ಕೂ ಕೂಡ ಆ ಪಕ್ಷಗಳ ಮೇಲೆ ನಂಬಿಕೆನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಕೂಡ ಮಾರಾಟವಾಗ್ತಾ ಇದೆ, ಪ್ರಜಾಪ್ರಭುತ್ವದ ಮಾರಾಟ ಆಗ್ತಾ ಇದೆ. ಅದಕ್ಕೋಸ್ಕರನಾದರೂ ಕೂಡ ಒಂದು ಚಿಂತನೆಯಲ್ಲಿ ಪರ್ಯಾಯ ವ್ಯವಸ್ಥೆ ಬೇಕೇ ಬೇಕು. ಸಂವಿಧಾನದಲ್ಲಿ ಸಂವಿಧಾನಬದ್ಧವಾಗಿ ನಡೀತಕ್ಕಂಥ ಈ ಸರ್ಕಾರ ಚುನಾವಣೆಗಳು ಆ ಮಟ್ಟಿಗೆ ನಡೀತಾ ಇಲ್ಲ. ಅದಕ್ಕೋಸ್ಕರ ಆದರೂ ಕೂಡ ಸಂವಿಧಾನಬದ್ಧವಂತ ಕಾರ್ಯನಿರ್ವಹಿಸುವಂತಹ ಒಂದು ಅಚಲವಾದಂಥ, ಈಗ ನಮ್ಮ ಹಿರಿಯ ಸ್ನೇಹಿತರಾದಂಥ ವಿಶ್ವನಾಥರವರು ಹಾಗೂ ರವಿಕೃಷ್ಣಾರೆಡ್ಡಿಯವರು ಕೂಡ ಹೇಳಿದರು, ಅದಕ್ಕೆ ಒಂದು ಸರಿಯಾದಂಥ ಒಂದು ನಿಟ್ಟಿನಲ್ಲಿ ಯೋಜನೆ ಮಾಡಿಕೊಂಡು ಪರ್ಯಾಯ ರಾಜಕೀಯ ಪಕ್ಷ ಹೆಂಗಿರಬೇಕು ಅನ್ನೋಂಥದ್ದನ್ನು ಒಂದು ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಡಬೇಕು. ಅಂಥ ಉತ್ತಮ ಜನ, ಉತ್ತಮ ವ್ಯಕ್ತಿಗಳು, ಜೊತೆಗೆ ಉತ್ತಮವಾದಂಥ ವ್ಯವಸ್ಥೆ ನಡವಳಿಕೆಗಳನ್ನು ರೂಪಿಸಿ ಅಂಥದ್ದೊಂದು ಪರ್ಯಾಯ ಪಕ್ಷವನ್ನು ಕಟ್ಟಿದರೆ ಇಲ್ಲಿ ಪರ್ಯಾಯ ಶಕ್ತಿ ಬೆಳೆದೇ ಬೆಳೀತದೆ ಅನ್ನುವಂಥದ್ದು ಒಂದು ವಾದ. ಮೂರು ರಾಜಕೀಯ ಪಕ್ಷಗಳ ಆಡಳಿತ ನೋಡಿದ್ದಾಗಿದೆ. ಈ ಮೂವರಿಗಿಂತ ವಿಭಿನ್ನವಾದ ಪರ್ಯಾಯ ರಾಜಕಾರಣ ನಮಗೆ ಬೇಕು ಅನ್ನೋದು ಬಹುತೇಕ ಎಲ್ಲ ಪ್ರಮುಖರ ಅಭಿಪ್ರಾಯ. ಹಾಗಾದ್ರೆ ಈ ಪರ್ಯಾಯ ರಾಜಕಾರಣ ಹೇಗಿರಬೇಕು, ಹೊಸ ಪಕ್ಷದ ರೂಪುರೇಷೆ ಹೇಗಿರುತ್ತೆ, ಆ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಬ್ರೇಕ್ನ ನಂತರ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಸೋತಿದ್ದು ಎಲ್ಲಿ, ಹೊಸ ಪ್ರಾದೇಶಿಕ ಪಕ್ಷ ಉದಯವಾದರೂ ಅದು ಹೇಗಿರಬೇಕು, ಚರ್ಚೆಯಲ್ಲಿ ಏನು ಅಭಿಪ್ರಾಯ ವ್ಯಕ್ತವಾಯಿತು ನೀವೇ ನೋಡಿ.
ಈಗ ಅನೇಕ ಮಂದಿ ಇಲ್ಲಿ ಬಂದಿದ್ದೀರಾ, ನಿಮಗೂ ಪ್ರಶ್ನೆ ಕೇಳಬೇಕು ಅಥವಾ ಸಂವಾದದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಇಚ್ಛೆ ಇದೆ ಅಂತ ನಮ್ಮ ಭಾವನೆ. ಈಗ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಬಿ ಟಿ ಲಲಿತಾ ನಾಯಕ್ ಅವರು ಒಂದು ಪ್ರಶ್ನೆಯನ್ನು, ಈಗ ಏನು ಪರ್ಯಾಯ ರಾಜಕೀಯ ಶಕ್ತಿ ಬೇಕೇ ಬೇಕು ಅಂತ ನಾವು ಕೂಡ ವಾದಿಸ್ತೀವಿ, ಆದರೆ ಇದುವರೆಗೂ ಆಗಿ ಬಂದಂತ ಶಕ್ತಿ ಅಲ್ಲ. ನನ್ನ ದೃಷ್ಟಿಯಲ್ಲಿ ಒಂದು ರಾಜಕೀಯ ವೈಭೋಗದ ದಂಧೆಯಾಗಿದೆ. ಆ ರಾಜಕೀಯ ಪಕ್ಷ ಅನ್ನೋ ರಾಜಕೀಯವಾಗಿ ಬಂದಂತ ವ್ಯಕ್ತಿ ಒಂದು ವೈಭವದ ಸಂಕೇತವಾಗಿ ಬಂದು ನಾನು ಮಹಾರಾಜನ ರೀತಿಯಲ್ಲಿ ಕೂತ್ಕೊಳ್ತೀನಿ ಅನ್ನುವಂಥ ಪ್ರಭುತ್ವ, ಅದು ಮೊದಲು ಅವನಿಂದ ಹೋಗುವಂತ ಒಂದು ವ್ಯವಸ್ಥೆ ಆಗಬೇಕು. ನಿಜವಾದ ಜನ ಸೇವೆ ಸಾಧ್ಯ ಆಗ್ತದೆ. ಪರ್ಯಾಯವಾದಂತ ಒಂದು ಶಕ್ತಿಯನ್ನ ನಾವು ನಿಜವಾಗಿ ಕಟ್ಟಿದ್ವಿ ಅಂತ ಆಗತ್ತೆ, ಅದು ತಮಗೆ ಸಾಧ್ಯನ. ಲಲಿತಾ ನಾಯಕ್ ಅವರು ಸ್ವತಃ ಮಂತ್ರಿಯಾಗಿದ್ದರು, ಮಂತ್ರಿಯಾಗಿದ್ದಾಗ ಅವರೇ ಕಾರ್ಯಕರ್ತರು, ಅಧಿಕಾರ ಅವ್ರಿಗಿತ್ತು, ಇಲ್ಲಿ ಬಂದು ಗೊಡಗುವಂತ ಅವಶ್ಯಕತೆ ಬರ್ತಿರ್ಲಿಲ್ಲ. ಅದು ಮಾಡಿದ್ದಾರೆ. ನಾನು ಹೇಳಿದ್ದೆ ದೀಪ, ನಾನು ಹೇಳಿದೆ ಕನಸುಗಳನ್ನು ಮಾರಾಟ ಮಾಡಿ, ಅಧಿಕಾರದ ಕುರ್ಚಿಯಲ್ಲಿ ಕುಳಿತಾಗ ನಾನು ಸರ್ವಜ್ಞನಾಗ್ತೀನಿ, ಎಲ್ಲ ಶಕ್ತಿಗಳು ನನಗೆ ಬರುತ್ತೆ, ಮಾಡಿಬಿಡ್ತೀನಿ ಅಂತ ಕನಸು ಮಾರಾಟ ಮಾಡಿ ಬರ್ತೀನಿ. ಅಲ್ಲಿ ಕೂತಾಗ ಬರುವಂಥ ಲಿಮಿಟೇಷನ್ಸ್ ಏನಿದೆ, ಅವನ ಸಮಾಜವಾದಿ ನಾಯಕ ವಿರೋಧ ಪಕ್ಷದಲ್ಲಿದ್ದಾಗ ಸಮಾಜವಾದಿ ಸಿದ್ಧಾಂತ ಹೇಳ್ತಾನೆ, ಮುಖ್ಯಮಂತ್ರಿ ಆದಾಗ ಅದಕ್ಕೆ ತತ್ನ ಕೊಡ್ತಾನೆ, ಪ್ರತಿಯೊಬ್ಬರು ಮಾಡೋದು ಅದನ್ನೇ, ಪ್ರಧಾನಮಂತ್ರಿ ಆದಾಗ ಮಾಡೋದು ಅದನ್ನೇ. ಇಲ್ಲಿ ತನ್ನ ಉಳಿವಿನ ಇಲ್ಲಿಯ ಸೀಟಲ್ಲಿ ಗಿಟ್ಟಿಸ್ಕೋಬೇಕು ಅನ್ನುವಂಥ ಚಿಂತನೆ ನಾವು, ಅದಕ್ಕೆ ಎಷ್ಟೆಲ್ಲ ಬೇಕು, ಆ ಮೇಡಮ್ನೂ ಕರ್ಕೊತೀವಿ, ಇನ್ನೊಬ್ಬರು ದೀಪಕ್ನೂ ಕರ್ಕೊತೀನಿ, ಮಾಧವ್ ಪ್ರಕಾಶ್, ಯಾರ್ಯಾರು ಭಾವುಕತೆಯಿಂದ ಅಥವಾ ವೈಚಾರಿಕವಾಗಿ ನಮಗೆ ಬೆಂಬಲ ಕೊಡ್ತಾರೆ, ಎಲ್ಲರೂ ಹಾಕ್ಬಿಟ್ಟು ಅವ್ರ ಮುಖಂಡತ್ವದಲ್ಲಿ ನಾನು ಹಿಂದೆ ಹೋಗ್ತೀನಿ ಅಲ್ಲಿಲ್ಲ, ನನಗೆ ಅವರು ಬಾಲಂಗೋತಿಗಳಾಗಿ ಬರಬೇಕು, ಅವರನ್ನ ಬಳಸ್ಕೊಂಡು ನಾನು ಕುರ್ಚಿ ಹಿಡಿತೀನಿ. ಕುರ್ಚಿ ಹಿಡಿದ ಮೇಲೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ನನ್ನ ಕನಸುಗಳನ್ನ ಸಾಕಾರಗೊಳಿಸೋಕೆ ಹೋಗೋದು. ನೀವು ಮದ್ದಿಂದನೂ ಮೇಡಮ್ ಇದನ್ನೇ ನೋಡಿದ್ದೀರಿ, ನೀವು ನೋಡಿದ್ದೀರಿ, ಆದರ್ಶವೇ ಬೇರೆ, ಕ್ರಿಯಾತ್ಮಕವಾಗಿ ಅದನ್ನು ಕಾರ್ಯಗತಗೊಳಿಸೋದನ್ನೇ ಬೇರೆ. ಹೀಗೇನೆ ನಾವು ವಂಚಿಸ್ಕೊಂಡೇ ಬರ್ತಾ ಇದ್ದೀವಿ. ಅದು ಅನಿಸುತ್ತೆ ನಮಗೆ, ಇಷ್ಟು ಗಬ್ಬೆದ್ದೋಗಿದೆ ನಮ್ಮ ರಾಜಕೀಯ. ಮಾಡಬಹುದಾಗಿತ್ತು ಅಂದಲ್ಲ, ಮಾಡಕ್ ಹೋಗಿ ಇಳಿದಿದ್ದು ಅಂತ ಹೇಳಿದ್ರು. ಒಂದೇ ವರ್ಷಕ್ಕೆ ನಾನು ಇಳಿದ್ಬೇಕಾಯ್ತು. ಯಾಕೆ ಗೊತ್ತಾ, ಈ ಲಂಕೇಶ್ ಪತ್ರಿಕೆಯಿಂದ ಬಂದವಳಿದಾಳೆ, ಬರೀ ಭ್ರಷ್ಟಾಚಾರದ ಬಗ್ಗೆ ಮತ್ತೆ ಅಲ್ಲಿ ಕಳುವಾಯ್ತು, ಇಲ್ಲಿ ಕಳುವಾಯ್ತು, ಡಿಪಾರ್ಟ್ಮೆಂಟ್ ಅಲ್ಲಿ ಹೀಗಾಗ್ತಿದೆ, ಇಳಿಸ್ರಿ ಅವ್ರ ಮೊದಲು ಅಂತಂದು ಇಳಿದಿದ್ದು. ಜನಗಳ ಮುಂದೆ ಹೋಗಿ ಜನಗಳನ್ನ ಜಾಗೃತಿಗೊಳಿಸಿ, ಇವತ್ತು ಭ್ರಷ್ಟಾಚಾರ ಇರ್ಬೋದು, ಜಾತಿ ರಾಜಕಾರಣ ಇರ್ಬೋದು, ಗುಂಪುಗಾರಿಕೆ ಇರ್ಬೋದು, ಮತ್ತೆ ಈ ಪ್ರಣಾಳಿಕೆಗಳನ್ನು ಎಕ್ಸಿಕ್ಯೂಟ್ ಮಾಡದೆ ಕೇವಲ ಅಂಗೈಯಲ್ಲಿ ಅರಮನೆಗಳನ್ನು ತೋರಿಸಿ ಗೆದ್ದು ಬಂದಂಥ ಪಕ್ಷಗಳು ಮತ್ತೆ ಅದನ್ನು ಮರಿತಾ ಇರತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲವನ್ನು ಪರಿಹಾರ ಮಾಡಬೇಕಾದ್ರೆ ಜನಗಳನ್ನು ಜಾಗೃತಿಗೊಳಿಸಬೇಕು. ಏನಿವತ್ತು ವೋಟರ್ಸು ಆ ಮತದಾನ ಕೇಂದ್ರಗಳಿಗೆ 50% ಬರ್ತಾ ಇಲ್ಲ, ಅವರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸಿ ಅವ್ರನ್ನ ಜಾಗೃತಿಗೊಳಿಸುವಂತ ಕೆಲಸ ಮಾಡಿದ್ರೆ ಮುಂದಕ್ಕೆ ಒಳ್ಳೇದಾಗಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ ಸರ್. ಇಂತಹ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ, ಭ್ರಷ್ಟಾಚಾರ ನಿಯಂತ್ರಣ ಸಾಧ್ಯ ಇಲ್ಲ. ಹಾಗಾಗಿನೇ ಇದೇ ನಿಯಮಗಳನ್ನ ಇಟ್ಟುಕೊಂಡು ಆಟಗಾರರನ್ನ ಬದಲಾಯಿಸ್ತಾ ಇದ್ರೆ ಏನು ಬದಲಾಗಲ್ಲ, ನಿಯಮಗಳನ್ನ ಬದಲಾಯಿಸಬೇಕು. ಐಡಿಯಾ ಹೇಳ್ತಾ ಇದ್ದಿದ್ದು ಅದನ್ನೇ. ಎಂಡ್ ಆಫ್ ದಿ ಸೆಷನ್ ಸಿಕ್ತಕ್ಕಂತಹದ್ದು ದೊಡ್ಡ ಕುಂಬಳಕಾಯಿ. ಕುಂಬಳಕಾಯಿ ಸಿಕ್ಕಿದ್ರು ಪರವಾಗಿಲ್ಲ ಬಹುಶಃ, ಯಾಕಂದ್ರೆ ಏನಾದ್ರು ಸಾಂಬಾರ್ ಅವರು ಮಾಡ್ಕೋಬಹುದು. ಈ ಭ್ರಷ್ಟಾಚಾರದಿಂದ ಮತ್ತು ಆಡಳಿತ ವಿಫಲತೆಯಿಂದ ಅತ್ಯಂತ ತೊಂದರೆಗೆ ಈಡಾಗಿರ್ತಕ್ಕಂಥ ವರ್ಗ ಅಂದ್ರೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯರು. ಇವರನ್ನ ನಾವು ಈ ಸಿಸ್ಟಮ್ ಅಲ್ಲಿ ಈ ಚಳವಳಿಯಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಿಕೊಂಡು ಅವರನ್ನೂ ಸಹ ತೊಡಗಿಸಿಕೊಂಡು ನಾವು ಬದಲಾವಣೆಗೆ ಪ್ರಯತ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ನಾವೇನ್ ಮಾಡಬೇಕು? ಹಿಂದಿನ ಸರ್ಕಾರದಲ್ಲೂ ಅಷ್ಟೇ, ಈ ಸರ್ಕಾರದಲ್ಲೂ ಅಷ್ಟೇ, ಮಹಿಳೆಯರಿಗೆ ಅತ್ಯಂತ ಅಭದ್ರತೆಯನ್ನು ಕಾಟಿರುವಂತಹ ಸರ್ಕಾರಗಳು ಎರಡು ಸರ್ಕಾರಗಳು, ಅದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಸರ್ಕಾರಗಳು. ಹಾಗಾಗಿ ಒಂದು ಮಹಿಳೆಯರನ್ನ ಒಂದು ಕಾಲ್ ಕೊಟ್ಟಿದ್ದು ಅಂದ್ರೆ ಬರುವಂತಹ ಎಲ್ಲ ಅವಕಾಶಗಳಿದೆ. ಹಿಂದುಳಿದ ವರ್ಗಗಳು ಬಹಳ ದೊಡ್ಡ ಆಸೆಯನ್ನು ಇಟ್ಕೊಂಡಿದ್ರು ಸಿದ್ದರಾಮಯ್ಯನವರ ಬಗ್ಗೆ. ಆದರೆ ಬಹುಶಃ ಹಿಂದುಳಿದ ವರ್ಗಗಳಿಗೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಆದಂತಹ ಮೋಸ, ವಂಚನೆ, ದಗ ಇನ್ನು ಯಾವ ಕಾಲದಲ್ಲೂ ಆದಂತೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಒಂದು ದೊಡ್ಡ ಪ್ರಮಾಣದ ಈಗ ಕುರುಬ ಸಮುದಾಯದಷ್ಟೇ ದೊಡ್ಡ ಪ್ರಮಾಣದಂತಹ ಇತರೆ ಸಮುದಾಯಗಳಿದ್ದಾವೆ,
ಅದು ಕೋಳಿ ಸಮುದಾಯ ಇರಬಹುದು, ಉಪ್ಪಾರರಿರಬಹುದು, ದೇವಾಂಗ ಇರಬಹುದು, ವಿಶ್ವಕರ್ಮ ಇರಬಹುದು, ಗೊಲ್ಲರಿರಬಹುದು, ಈ ತರದ ಅನೇಕ ಸಮುದಾಯಗಳು, 102 ಸಮುದಾಯಗಳು ಮತ್ತು 95 ಸಮುದಾಯಗಳು, ಸುಮಾರು 200 ಸಮುದಾಯಗಳು ಇವರಿಂದ ಬೇಸರ ಪಟ್ಕೊಂಡು ಹೊರಗಡೆ ಇದ್ದಾರೆ. ಇವುಗಳನ್ನೆಲ್ಲವನ್ನೂ ಕೂಡ ಯುನೈಟ್ ಮಾಡುವಂತ ಕೆಲಸವನ್ನ ನಾವು ಮಾತಾಡಿದ್ದು ಅಂತ ಹೇಳಿದ್ರೆ ಬಹುಶಃ ಪರ್ಯಾಯ ರಾಜಕಾರಣಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ಬಹುಶಃ ಅದ್ರ ಮೇಲೆ ಚರ್ಚೆ ಆದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಯಾವ ರೀತಿಯಲ್ಲಿ ಪರ್ಯಾಯ ಕೊಡಬಹುದು ನಾವು? ಜನ ಎಲ್ಲಾ ವಿಚಾರದಲ್ಲೂ ಭ್ರಮರೇಸನಗೊಂಡಿದ್ದಾರೆ. ಧರ್ಮ, ದೇಶ, ರಾಜಕೀಯ ಭಾವನೆ ಎಲ್ಲಾ ವಿಚಾರದಲ್ಲೂ ಭ್ರಮರೇಸನಗೊಂಡ ಕಾಲದಲ್ಲಿ ಪರ್ಯಾಯ ಯೋಚನೆ ಮಾಡ್ತಿದ್ದೀರಿ, ತುಂಬಾ ಸಂತೋಷ. ಜನರಿಗೆ ಪ್ರಾಮಾಣಿಕವಾಗಿ ನಿಮ್ಮೊಂದಿಗೆ ನಾವು ನಿಲ್ತೀವಿ, ನಿಮ್ಮೊಂದಿಗೆ ಇರ್ತೀವಿ, ನಿಮ್ ಕಷ್ಟ ನಷ್ಟ ಎಲ್ಲಾ ವಿಚಾರಗಳೊಂದಿಗೆ ಪ್ರಾಮಾಣಿಕವಾಗಿರ್ತೀವಿ ನಾವು ಅಂತೇಳಿ ಯಾವ ರೀತಿ ಜನರು ಬುಡಕ್ಕೆ ಹೋಗ್ಬೋದು ಅನ್ನೋದ್ರ ಮೇಲೆ ಪರ್ಯಾಯವನ್ನ ಯೋಚನೆ ಮಾಡಿದ್ರೆ ನಿಜಕ್ಕೂ ರೀಚ್ ಆಗಕ್ಕೆ ಅವಕಾಶ ಇದೆ. ಶಕ್ತಿ ಎಲ್ಲರಲ್ಲೂ ಇರುತ್ತೆ. ಆ ತರದ ನಾಯಕತ್ವವನ್ನ ನಾವು ಕೊಡ್ತೀವಿ ಅಂತ ಆದ್ರೆ ಎಲ್ಲರೂ ನಮ್ಮೊಟ್ಟಿಗೆ ಬರ್ಲಿಕ್ಕೆ ತಯಾರಿರ್ತಾರೆ. ಯಾಕೆ ಅಂದ್ರೆ ಈಗಾಗಲೇ ನಾವು ತುಂಬಾ ಆ ತರದ ಮೂಮೆಂಟ್ಸ್ ಗಳನ್ನ ನೋಡಿದೀವಿ. ಇವತ್ತು ಯಾವುದೇ ಪರ್ಯಾಯ ಒಂದು ಶಕ್ತಿ ಉದಯ ಆಗ್ಬೇಕು ಅಂತಂದ್ರೆ ಜನಬಲದಿಂದ ಮಾತ್ರ ಸಾಧ್ಯ. ಅಂತ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಪ್ರಾರಂಭಿಕವಾಗಿ ಆಗ್ಬೇಕಾಗಿದೆ. ಅದನ್ನೇ ಇವತ್ತು ಇಲ್ಲಿ ಆಗ್ತಾ ಇರುವಂತದ್ದು. ಸೊ ಹಾಗಾಗಿ ಇವತ್ತು ಸುಗತ ಅವರು ನೀವು ಲೀಡ್ ಮಾಡಿ, ವಿಶ್ವನಾಥ್ ಅವರು ಲೀಡ್ ಮಾಡಿ, ಮತ್ತೊಬ್ಬರು ಲೀಡ್ ಮಾಡಿ ಅಲ್ಲ, ಬಟ್ ಇದಕ್ಕೆ ಒಂದು ಭೂಮಿಕೆ ಇವತ್ತು ಸಿದ್ಧ ಆಗ್ತಾ ಇದೆ. ಆ ಭೂಮಿಕೆನ ಭಾನುವಾರ ಅವ್ರು ಮಾಡ್ತಾ ಇದ್ದಾರೆ ಅದನ್ನು. ಸೊ ಹಾಗಾಗಿ ಅಶ್ವಥ್ ಅವರು ಮತ್ತು ಬೇರೆ ಬೇರೆ ಬಹಳಷ್ಟು ಜನ ಬಹಳ ಆಸೆಯಿಂದ ಬಂದಿದ್ದಾರೆ ಇಲ್ಲಿ. ಬಟ್ ಇವತ್ತು ನಾನು ಇಲ್ಲಿ ಕಂಡಿದ್ದಂಥದ್ದು ಯಾಕೆಂತಂದ್ರೆ ಕ್ವಾಲಿಟಿ ಆಡಿಯನ್ಸ್ ಅಲ್ಲಿ ಬಂದಿರುವಂಥವ್ರು, ಕ್ವಾಲಿಟಿ ಆಡಿಯನ್ಸ್, ಚರ್ಚೆ ಮಾಡೋರು, ಚಿಂತನೆ ಮಾಡೋರು, ಏನಾದರೂ ಹೇಳುವಂಥವ್ರು, ಮಾಡುವಂಥವ್ರು ಇಲ್ಲಿ ಬಂದಿರುವಂಥದ್ದು. ಈ ಈ ಕಳೆದ 5 ವರ್ಷಗಳಲ್ಲಿ 10 ವರ್ಷಗಳಲ್ಲಿ ಯಾರು ತಮ್ಮ ಹೆಸರನ್ನು ಕಳೆದುಕೊಂಡಿದಾರೋ, ಡಿಸ್ಪ್ರೂವ್ ಮಾಡಿದಾರೋ, ಅಂಥವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಅಂಥವ್ರನ್ನ ಹೊರಗಡೆ ಇಡುವಂಥ ಒಂದು ಶಕ್ತಿ, ಒಂದು ವ್ಯವಸ್ಥೆ ಬರಬೇಕು. ಒಂದು ಜಾಗೃತ ಮತದಾರರ ವೇದಿಕೆ ಅಂತ ಒಂದು ಸೃಷ್ಟಿಯಾದರೆ ಅದರಿಂದ ನಾವು ಈ ಕಪ್ಪು ಪಟ್ಟಿಯಲ್ಲಿರ್ತಕ್ಕಂಥ ರಾಜಕಾರಣಿಗಳನ್ನು ಗುರುತಿಸಬೇಕು. ಅವ್ರನ್ನ ಹೊರಹಾಕುವಂತಹ ಒಂದು ಕೆಲಸ ಆದರೆ ಅದು ಒಂದು ಸಂದೇಶ ಆಗುತ್ತೆ, ಜನ ನಮ್ಮನ್ನು ದೂರ ಇಡ್ತಾರೆ ಅನ್ನೋದು. ಅದು ಒಳಗೊಳ್ಳುವಿಕೆಯಲ್ಲ, ಹೊರದೂಡುವಿಕೆ. ವ್ಯವಸ್ಥೆಯಿಂದ ಈ ರೀತಿಯ ಶುದ್ಧೀಕರಣ ಕಾರ್ಯ ಆದಾಗ ರಾಜಕೀಯ ತಾನೇ ತಾನಾಗಿ ಇಂಪ್ರೂವ್ ಆಗುತ್ತೆ. ಇದು ನನ್ನ ಅನಿಸಿಕೆ. ಮಿತ್ರ ವಿಶ್ವನಾಥ್ ಅವರು ದೇವರಾಜರಸರ ಚಿಂತನೆಗೆ ಚಾಲನೆಯನ್ನು ನೀಡುವಂತಹ ಒಂದು ವಿಚಾರ ವೇದಿಕೆಯನ್ನು ಯಾಕೆ ಸ್ಥಾಪನೆ ಮಾಡಬಾರದು? ಅದರ ಮೂಲಕ ಈ ಕರ್ನಾಟಕದ ಶೋಷಿತ ಸಮುದಾಯಗಳ ಮತ್ತೆ ದನಿ ಇಲ್ಲದವರಿಗೆ ದನಿಯಾಗುವಂತಹ ಒಂದು ಸಂಘಟನೆ ಯಾಕೆ ರೂಪುಗೊಳ್ಳಬಾರದು? ವಿಶ್ವನಾಥ್ ಅವರು ಈ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂದ್ಬಿಟ್ಟು ನಾನು ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಈಗ 60ರ ದಶಕದ ರಾಜಕಾರಣ ಬೇಕಾಗಿಲ್ಲ. ಭ್ರಷ್ಟಾಚಾರವನ್ನೇ ಮೈಗೂಡಿಸಿಕೊಂಡಿರುವ ಯಾವ ಪಕ್ಷಗಳು ಬೇಡ. ಭ್ರಷ್ಟಾಚಾರ ಮುಕ್ತವಾದ ನವ ಉತ್ಸಾಹದ ತರುಣರೇ ಇರುವ ಪರ್ಯಾಯ ಪ್ರಾದೇಶಿಕ ಪಕ್ಷವೊಂದು ಬೇಕಾಗಿದೆ ಅನ್ನೋದು ಈ ಎಲ್ಲ ಗಣ್ಯರ ಅಭಿಪ್ರಾಯ. ಆದರೆ ಅಂತಹ ಪ್ರಾದೇಶಿಕ ಪಕ್ಷದ ಕನಸು ನನಸಾಗುತ್ತಾ? ಕಾದು ನೋಡಬೇಕಷ್ಟೇ.